ಜಾನ್ ಎಲ್ಲಿ ಹೋಗ್ತಾರೆ ಅಲ್ಲಿ ನಾನು ಅವರ ಹಿಂದೆ ಹೋಗುದು ವಿಡಿಯೋ ಮಾಡಲಿಕ್ಕೆ ಅಲ್ವಾ ಎಲ್ಲ ಹಣ್ಣಾಗಿ ಬಿದ್ದದ್ದು ನೋಡಿ ಕೊಳೆತಿದೆ ನೋಡಿ ಹಾಗೆ ಜಾನ್ ಅವರ ಜೊತೆಗೆ ಸ್ವಲ್ಪ ಅಳಿಲು ಸೇವೆ ಮಾಡೋದು ಸ್ವಲ್ಪ ಅವರಿಗೆ ಹೆಲ್ಪ್ ಆಗ್ತದಲ್ವಾ ಹಾಗೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇನೆ ಸ್ವಲ್ಪ ಅಂಬಟೆಕಾಯಿ ಇದೆ ಅದನ್ನು ಕೊಯ್ಯಲಿಕ್ಕೆ ಕೆಲವೆಲ್ಲ ಹಣ್ಣಾಗಿ ಬೀಳ್ತಾ ಇದೆ ಹಾಗೆ ಒಂದು ಗೆಲ್ಲಿದ್ದು ಕಳೆಸರಿ ಮರ ಗೆಲ್ಲು ತುಂಡಾಗಿ ಬಿದ್ದು ಖಾಲಿಯಾಗಿತ್ತು ಹಾಗೆ ಉಳಿದ ಗೆಲ್ಲಲ್ಲಿ ಸ್ವಲ್ಪ ಇದೆ ಅದನ್ನು ಇವಾಗ ಕೊಯ್ತಾರೆ ಹಾಗೆಯೇ ಹುಲ್ಲು ಕೂಡ ಆಗಬೇಕು ಮತ್ತು ಮಧ್ಯಾಹ್ನ ಪದಾರ್ಥಕ್ಕೆ ಬಾಳೆಕಾಯಿ ಕೊಂಡೋಗಬೇಕು ತೋಟದಲ್ಲಿ ಒಂದು ಬಾಳೆಕಾಯಿ ಬೆಳೀತಾ ಬಂದಿದೆ ಅಂದರೆ ಸ್ವಲ್ಪ ಇರೋದು ಪದಾರ್ಥಕ್ಕೆ ಸಾಕು ಎರಡು ಮೂರು ಸಾರಿ ಮಾಡ್ಬೋದು ಹಾಗೆ ಅದನ್ನು ಕೂಡ ಕೊಂಡೋಗ್ಲಿಕ್ಕಿದೆ ಹಾಗೆ ಇವಾಗ ಜಾನ್ ಅವರು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಹಾಗೆ ಇನ್ನು ಅಂಬಟೆಕಾಯಿಯನ್ನು ಮೊದಲು ಕೊಯ್ದು ಆಮೇಲೆ ಹುಲ್ಲು ಕೊಯ್ದು ಆಮೇಲೆ ಮನೆಗೆ ಹೋಗೋದು ಈ ಜಾನ್ ಅವರು ದೋಣಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಅಂಬಟೆಕಾಯಿ ಕೊಯ್ಲಿಕ್ಕೆ ಇವತ್ತು ಸೊಳ್ಳೆ ಇದೆ ತುಂಬ ಲೇಟಾಗಿ ಬಂದು ಕೂಡ ಕಚ್ತಾ ಇದೆ ನೋಡಿ ಲೇಡರನ್ನು ತಂದಿಟ್ಟಿದ್ದಾರೆ ಅಷ್ಟು ದೊಡ್ಡ ಮರ ಅಲ್ಲಿ ಲೇಡರಿಗೆ ಕಟ್ತಾ ಇದ್ದಾರೆ ಅದು ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ ನೋಡಿ ಸೊಪ್ಪೆ ಜಾಸ್ತಿ ಇದೆ ಎಲ್ಲ ಉದುರಿದೆ ಇವಾಗ ಬೀಳುವಾಗ ಉದುರಿ ಹೋಯ್ತು ನೋಡಿ ಜಾನ್ ಅವರು ಇವಾಗ ಮರದಿಂದ ಕೊಯ್ತಾ ಇದ್ದಾರೆ ಹಾಗೆ ಈ ಸೈಡಲ್ಲಿ ಬಿದ್ದದನ್ನು ನಾನು ಹೆಕ್ತೇನೆ ಆ ಕಡೆ ಹೋಗಲಿಕ್ಕೆ ಭಯ ಆಗ್ತದೆ ಮೇಲಿಂದ ಬೀಳ್ತಾ ಇದೆ ಮರದ ಅಡಿಗೆ ಹೋದರೆ ಅಲ್ಲಿ ಅವರು ಕೊಯ್ತಾ ಇದ್ದಾರೆ ಹಾಗೆ ಈ ಕಡೆ ಬಿದ್ದದನ್ನು ನಾನು ಇವಾಗ ಹೆಕ್ತೇನೆ ಇವಾಗ ಕೊಯ್ದಾಯಿತು ಜಾನವರು ಕೆಳಗೆ ಇಳಿದಿದ್ದಾರೆ ಇನ್ನು ಬಿದ್ದದನ್ನೆಲ್ಲ ಹೆಕ್ಕಬೇಕು ಎಲ್ಲ ಹಣ್ಣಾಗಿ ಬಿದ್ದದ್ದು ನೋಡಿ ಕೊಳೆತಿದೆ ನೋಡಿ
ಬಡೆಕಾಯಿಯನ್ನು ಕೊಯ್ದು ಕೂಡ ಆಯಿತು, ಹೆಕ್ಕಿ ಕೂಡ ಆಯಿತು. ನೋಡಿ ಒಡೆದೋಗಿದೆ. ಸಿಹಿಯಾಗಿದೆ. ಈ ಅಂಬಟೆಕಾಯಿ ಬೆಳೆದರೆ ಆ್ಯಪಲ್ ಥರ ಸ್ವಲ್ಪ ಟೇಸ್ಟ್, ಹುಳಿ ಸಿಹಿ ಮಿಶ್ರಿತವಾಗಿರ್ತದೆ. ಒಂದು ತುಂಡು ತಿನ್ನಲಿಕ್ಕೆ ಖುಷಿಯಾಗ್ತದೆ, ಮತ್ತು ಜಾಸ್ತಿ ಒಳ್ಳೆಯದಾಗ್ತಿಲ್ಲ. ಇವಾಗಿನ್ನು ಬೇಗ ಬೇಗನೆ ಹುಲ್ಲು ಕೂಡ ಆಗಬೇಕು. ಒಂದು ಗೋಣಿ ಹುಲ್ಲು ತೆಗಿಲಿಕ್ಕಿದೆ, ಹಾಗೆ ಬೇಗನೆ ಹುಲ್ಲು ಕಟ್ ಮಾಡ್ತೇವೆ. ಇವಾಗ ಇಲ್ಲಿ ಸ್ವಲ್ಪ ಚೆನ್ನಾಗಿರುವ ಹುಲ್ಲಿದೆ, ಇವತ್ತು ಇದನ್ನೇ ಕೊಯ್ದು ನೋಡಿ ಅಲ್ಲಿದೆ ಸಣ್ಣ ಬಾಳೆಗೊನೆ. ನೋಡಿ ಇಷ್ಟೇ ಸಣ್ಣದು. ಬಿತ್ತು ಬಿತ್ತು. ಇವಾಗ ಅಂಬಟೆಕಾಯಿ ಕೊಯ್ದಾಯಿತು, ಹುಲ್ಲು ಕೊಯ್ದಾಯಿತು, ಅದೇ ರೀತಿ ಬಾಳೆಗೊನೆಯನ್ನು ಕೂಡ ಕಟ್ ಮಾಡಿ ಆಯಿತು. ಇನ್ನು ಮನೆಗೆ ಹೋಗೋದು, ಸೆಕೆ ಆಗ್ತಾ ಇದೆ. ಇವಾಗ ತೋಟಕ್ಕೆ ಹೋಗಿ ಬಂದೆ. ತುಂಬಾ ಸೆಕೆ ಆಗ್ತದೆ, ಒಳ್ಳೆ ಬಿಸಿಲಿದೆ ಇವಾಗ, ಹಾಗೆ ಸೆಕೆ ಕೂಡ ಜಾಸ್ತಿ ಇದೆ. ಇವಾಗ ನನಗೆ ಬೇಗನೆ ಒಂದು ಅಡುಗೆ ಆಗಬೇಕು. ಬಾಳೆಗೊನೆಯನ್ನು ಕಟ್ ಮಾಡಿ ತಂದಿದ್ದೇನೆ. ಇವಾಗ ಎರಡು ಬಾಳೆಕಾಯನ್ನು ತೆಗೆದು ಒಂದು ಸುಕ್ಕ ಮಾಡ್ತೇನೆ ಡ್ರೈಯಾಗಿ, ಯಾಕೆಂದರೆ ಸಾರು ನೆನ್ನೆ ಮಾಡುತ್ತಿದ್ದೆ. ಹಾಗೆ ಸ್ವಲ್ಪ ಸುಕ್ಕ ಮಾಡಿಬಿಟ್ರೆ ಬೇಗನೆ ಪದಾರ್ಥ ಕೂಡ ಆಗ್ತದೆ. ಹಾಗೆ ಇವಾಗ ಬೇಗನೆ ಒಂದು ಪದಾರ್ಥ ಮಾಡ್ತೇನೆ. ನೋಡಿ ಇಷ್ಟು ಚಿಕ್ಕ ಬಾಳೆಗೊನೆ ಪದಾರ್ಥ ಮಾಡುವಂಥ ಬಾಳೆಕಾಯಿ. ಈಗ ನಾನು ಎರಡು ಬಾಳೆಕಾಯನ್ನು ಕೊಯ್ದು ಬೇಗನೆ ಒಂದು ಪದಾರ್ಥ ಮಾಡ್ತೇನೆ. ಇದು ಬೇಗನೆ ಬೇಯ್ತದೆ, ಬೇಗನೆ ಆಗ್ತದೆ ಕೂಡ. ಎರಡು ಮೂರು ಹಾಕ್ತೇನೆ. ಬಾಳೆಕಾಯನ್ನು ಕಟ್ ಮಾಡಿ ಎಲ್ಲ ಆಯಿತು. ಈಗ ತೊಳೆದು ನಾನು ಇದನ್ನು ಬೇಗನೆ ಬೇಯಿಸ್ಲಿಕ್ಕೆ ಇಡ್ತೇನೆ. ಇದು ಬೇಗನೆ ಬೇಯ್ತದೆ, ಪದಾರ್ಥ ಬೇಗ ಆಗ್ತದೆ. ಹಾಗೆ ಬೇಗ ಬೇಗನೆ ಇದರ ಪದಾರ್ಥವನ್ನು ಮಾಡ್ತೇನೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ತೇನೆ. ಸ್ವಲ್ಪ ಕರಿಬೇವನ್ನು ಹಾಕ್ತೇನೆ. ಸ್ವಲ್ಪ ನೀರನ್ನು ಹಾಕ್ತೇನೆ. ರುಚಿಗೆ ತಕ್ಕ ಸೂಪು ಕೂಡ ಹಾಕ್ತೇನೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಅಂಬಟೆಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಒಟ್ಟಿಗೆ ಹಾಕಿದರೆ ಬಾಳೆಕಾಯಿ ಬೇಯುವುದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಬಾಳೆಕಾಯಿ ಬೆಂದ ಮೇಲೆ ಅಂಬಡೆಕಾಯಿಯನ್ನು ಹಾಕಿದೆ. ಇವಾಗ ಅಂಬಡೆಕಾಯಿ ಬೆಂದಾದಮೇಲೆ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಇಲ್ಲಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಕಾಯಿ ತುರಿ, ಒಂದು ಟೀಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, ಹಾಗೂ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ನಾನು ಪದಾರ್ಥಕ್ಕೆ ಹಾಕ್ತೇನೆ. ಮಿಕ್ಸ್ ಮಾಡಿ ಹಾಕಿದರೆ ಕಾಯಿ ತುರಿ ಜೊತೆಗೆ ಎಲ್ಲವೂ ಚೆನ್ನಾಗಿ ಹಿಡ್ಕೊಳ್ತದೆ.
ನೋಡಿ ಇವಾಗ ಅಂಬಟೆಕಾಯಿ ಕೂಡ ಬೇಯತಾ ಬಂತು ಇವಾಗ ನಾನು ಕಾಯಿ ತುರಿಯನ್ನು ಹಾಕೊಳ್ಳುತ್ತೇನೆ ಚೆನ್ನಾಗಿ ಕುದಿ ಬಂದ್ರೆ ಪದಾರ್ಥ ರೆಡಿ ಆಗುತ್ತದೆ ಸ್ವಲ್ಪ ನಿಮಗೆ ಸ್ವಲ್ಪ ನೀರು ಬೇಕು ಅಂತ ಆದ್ರೆ ಸ್ವಲ್ಪ ನೀರನ್ನು ಹಾಕೊಳ್ಳಬಹುದು ನೋಡಿ ಈಗ ಸ್ವಲ್ಪ ನೀರನ್ನು ಹಾಕೊಂಡಿದ್ದೇನೆ ನಾನು ಚೆನ್ನಾಗಿ ಒಂದು ಕುದಿ ಬಂದ್ರೆ ಪದಾರ್ಥ ರೆಡಿ ಆಗುತ್ತದೆ ಈಗ ಇದಕ್ಕೆ ಕುದಿ ಬರಲಿ ನಾನು ಮುಚ್ಚಳವನ್ನು ಮುಚ್ಚುವುದಿಲ್ಲ ಸ್ವಲ್ಪ ಸೌಟ್ ಹಾಕಿ ತಿರುಗಿಸ್ತಾ ಇದ್ದರೆ ಅಡಿ ಕೂಡ ಹಿಡಿಯುವುದಿಲ್ಲ ಇಲ್ಲದ್ರೆ ಬೇಗನೆ ಅಡಿ ಕೂಡ ಹಿಡಿಯುತ್ತದೆ ಹಾಗಾಗಿ ಇವಾಗ ಇದೊಂದು ಕುದಿ ಬರಲಿ ನೋಡಿ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಫ್ರೆಂಡ್ಸ್ ರುಚಿಯಾದ ಹಾಗೂ ತುಂಬಾ ಬೇಗನೆ ಮಾಡಬಹುದಾದಂತ ಬಾಳೆಕಾಯಿ ಸುಕ್ಕ ರೆಡಿ ಆಯ್ತು ಇವಾಗ ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ ಇವತ್ತು ನಾನು ಮಧ್ಯಾಹ್ನಕ್ಕೆ ಒಂದು ಬಾಳೆಕಾಯಿ ಸುಕ್ಕವನ್ನು ಮಾಡಿಟ್ಟು ನಾನು ಪಂಚಾಯತಿಗೆ ಹೋಗಿದ್ದೆ ಅಲ್ಲಿ ಒಂದು ಆಟಿಟೊಂಜಿ ಕೂಟ ಕಾರ್ಯಕ್ರಮ ಇತ್ತು ಹಾಗೆ ನಾನು ಹೋಗಿ ಬಂದೆ ಹಾಗೆ ನಾನು ಮಧ್ಯಾಹ್ನ ಮನೆಯಲ್ಲಿ ಊಟ ಮಾಡಲಿಲ್ಲ ಹಾಗೆ ಆಟಿಟೊಂಜಿ ಕೂಟ ಇತ್ತಲ್ವಾ ಅಲ್ಲೇ ಊಟ ಮಾಡಿ ಬಂದೆ ಹಾಗೆ ಬಂದು ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಈವ್ನಿಂಗಿಗೆ ಟೀಗೆ ಏನಾದರೂ ತಿನ್ನಲಿಕ್ಕೆ ಮಾಡೋಣ ಅಂತ ಅನಿಸ್ತು ಬೆಳಗ್ಗೆ ದೋಸೆ ಮಾಡಿದ್ದೆ ಕುಂಬಳಕಾಯಿದ್ದು ಅದು ಖಾಲಿ ಆಯಿತು ಹಾಗೆ ಸಿಹಿ ಹಾಗೆ ಹಿಟ್ಟನ್ನು ನಾನು ಸ್ವಲ್ಪ ಹಾಗೇನೆ ಇಟ್ಟಿದ್ದೆ ನೋಡಿ ಸ್ವಲ್ಪ ಕೆಂಡದಡ್ಡೆಯನ್ನು ಮಾಡೋಣ ಅಂತೇಳಿ ಈಸಿ ಆಗ್ತದಲ್ವಾ ಒಮ್ಮೆ ಹಾಕಿಬಿಟ್ರೆ ಅದು ಅಲ್ಲಿ ಬೇಯ್ತಾ ಇರ್ತದೆ ಹಾಗೆ ಸ್ವಲ್ಪ ಹಿಟ್ಟಿದ್ದನ್ನು ಇವಾಗ 4 ಗಂಟೆ ಟೀಗೆ ಇದನ್ನು ನಾನು ಇವಾಗ ರೆಡಿ ಮಾಡ್ತಾ ಇದ್ದೇನೆ ಇದಕ್ಕೆ ಏನು ಹಾಕಲಿಲ್ಲ ಕುಂಬಳಕಾಯಿ ಬೆಳ್ತಿಗೆ ಅಕ್ಕಿ ತೆಂಗ ಕಾಯಿ ತುರಿ ಅದನ್ನೆಲ್ಲ ಹಾಕಿ ಕಡೆದಿದ್ದೆ ಇವಾಗ ನಾನು ಅದಕ್ಕೆ ಸ್ವಲ್ಪ ನೀರುಳ್ಳಿ ಮತ್ತು ಜೀರಿಗೆ ಕಾಯಿಮೆಣಸು ಮತ್ತು ತುರಿದ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಸಿಹಿರಲಿ ಅಂತೇಳಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ನಾನು ಕೆಂಡದಣ್ಣೆ ಅಂದರೆ ಕಲ್ತಪ್ಪ ಮಾಡ್ತೇನೆ ಇವಾಗ ನನಗೆ ಬೆಂಕಿಯನ್ನು ಮಾಡಿ ಹಿಟ್ಟನ್ನೆಲ್ಲ ಹಾಕಿ ಆಯಿತು ಇನ್ನೊಂದು 20 ಮಿನಿಟ್ಸ್ ಬೆಂದರೆ ಸಾಕು ಮೇಲೆ ಮತ್ತು ಕೆಳಗೆ ಇವಾಗ ಬೆಂಕಿ ಹಾಕಿ ಬಂದಿದ್ದೇನೆ 20 ಮಿನಿಟ್ಸಲ್ಲಿ ನಂದು ತಿಂಡಿ ರೆಡಿ ಆಗ್ತದೆ ನೋಡಿ ಚೆನ್ನಾಗಿ ಬೆಂಕಿ ಉರಿತಾ ಇದೆ ಕೆಳಗಡೆ ಜಾಸ್ತಿ ಉರಿದ್ರೆ ಮತ್ತೆ ಕಪ್ಪಗಾಗಿ ಬಿಡ್ತದೆ ಹಾಗಾಗಿ ಮೀಡಿಯಂ ಆಗಿ ಬೆಂಕಿ ಉರಿಬೇಕು ಕೆಲವೊಮ್ಮೆ ಜಾಸ್ತಿ ಆಗಿ ಬಿಡ್ತದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅಂದರೆ ಅಂದಾಜು ಗೊತ್ತಾಗೋದಿಲ್ಲ ಅಲ್ಲ ಎಷ್ಟು ಬೆಂಕಿ ಬೇಕು ಅಂತೇಳಿ ಹಾಗಾಗಿ ಇವಾಗ ಕೆಳಗಡೆ ಕಡಿಮೆ ಮಾಡಿದ್ದೇನೆ ಮೇಲ್ಗಡೆ ಉರಿತಾ ಇದೆ ಬನ್ನಿ ಇವಾಗ ನಮ್ಮ ಚಿಂಟುವನ್ನು ನೋಡೋಣ ಏನು ಮಾಡ್ತಾ ಇದೆ ಅಂತೇಳಿ ಜೀವನಕ್ಕೊಮ್ಮೆ ಆದರೂ ನಿಮಗೆ ತೋರಿಸ್ಬೇಕಲ್ವಾ ಚಿಂಟುವನ್ನು ಚಿಂಟು ಏನು ಮಾಡ್ತಾ ಇದೆ ಅಂತೇಳಿ ಹಾಗೆ ಇವತ್ತು ದನವನ್ನು ನಾವು 5 ದಿವಸದ ನಂತರ ಹೊರಗಡೆ ಕಟ್ಟಿದ್ದೆವು ಸ್ವಲ್ಪ ಮೇಲ್ ಅಂತೇಳಿ ಮಳೆ ಬರಲಿಲ್ಲ ಆದ ಕಾರಣ ಕಟ್ಟಿದ್ದೆವು ಮಳೆ ಬಂದರೆ ಒದ್ದೆ ಆಗ್ತದಲ್ವಾ ಭಯನೂ ಆಗ್ತದೆ ಶೀತ ಆದರೆ ಕಷ್ಟ ಅಂತೇಳಿ ಕಳೆದ ಸರಿ ಹಾಗೆ ಒಮ್ಮೆ ಶೀತ ಆಗಿ ತುಂಬಾ ಕಷ್ಟ ಆಯಿತು ಅಂದರೆ ಏನು ತಿನ್ನೋದಿಲ್ಲ ಶೀತ ಆದರೆ ಹಾಗಾಗಿ ಇವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗ್ತದೆ ಹಾಗೆ ಇವತ್ತು ಮಳೆ ಇಲ್ಲ ಅಂತ ಸ್ವಲ್ಪ ಹೊತ್ತು ಒಂದು ಮಧ್ಯಾಹ್ನ ತನಕ ಹೊರಗಡೆ ಕಟ್ಟಿ ಇವಾಗ ತಂದು ಒಳಗಡೆ ಕಟ್ಟಿದ್ದಾರೆ ನೋಡಿ ಚಿಂಟು ನೋಡಿ ಏನಾ ಚಿಂಟು 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 ಹೇಳು 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 ಚಿಂಟು ನೋಡಿ ಬೆಕ್ಕು ಬಂದದ್ದು ನಿನ್ನ ನೋಡಲಿಕ್ಕೆ ನೋಡಿ ಬೆಕ್ಕು ಬಂದದ್ದು ನಿನ್ನ ನೋಡಲಿಕ್ಕೆ ಬಂದದ್ದು ಬೆಕ್ಕು ಹುಲ್ಲು ತಿಂದಿಯಾ ಇವತ್ತು ಹೊರಗಡೆ ಕಟ್ಟಿ ಹುಲ್ಲು ತಿಂದಿಯಾ ಹೊಟ್ಟೆ ತುಂಬಿತಾ ಹಾಗೆ ಕಲ್ತಪ್ಪ ಬೇಯಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಹೊತ್ತು ಇದೆ ಅಷ್ಟೊತ್ತಲ್ಲಿ ಇಲ್ಲಿ ಸ್ವಲ್ಪ ಕರಿಬೇವು ಇದೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಡ್ತೇನೆ ನೋಡಿ ಎಷ್ಟು ತಂದಿದ್ದೇನೆ ಇವತ್ತು ತೋಟದಿಂದ ಬರುವಾಗ ಒಮ್ಮೊಮ್ಮೆ ತಂದಿಟ್ಟರೆ ನನಗೆ ಒಂದು 10-15 ದಿವಸಕ್ಕೆ ಸಾಕಾಗ್ತದೆ ಫ್ರೆಶ್ ಆಗಿರ್ತದೆ ನಾನು ಇದು ಪಸೆ ಇಲ್ಲದ್ದು ನೋಡಿ ತೆಗೆದು ಇವಾಗ ನಾನು ಬಾಕ್ಸಲ್ಲಿ ಹಾಕಿಡ್ತೇನೆ ಹಾಗೆ ಇವಾಗ ಕಲ್ತಪ್ಪ ಮಾಡಲಿಕ್ಕೆ ಹೋಗಿ ಟೀ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಹಾಗೆ ಇನ್ನು ಟೀ ಮಾಡ್ತೇನೆ ಇವಾಗ 4:45 ಆಗ್ತಾ ಬಂತು ಯಾವಾಗಲೂ 4 ಗಂಟೆಗೆ ನಮ್ಮದು ಟೀ ಆಗ್ತದೆ ಹಾಗೆ ತಿಂಡಿ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಲೇಟ್ ಆಯಿತು ಹಾಗೆ ಇನ್ನು ಟೀ ಮಾಡ್ತೇನೆ
ಟೀ ಮಾಡಿ ರೆಡಿ ಆಗುವಾಗ 5 ಗಂಟೆ ಆಗ್ತದೆ. ಆವಾಗ ನಂದು ಕಲ್ತಪ್ಪ ಕೂಡ ಚೆನ್ನಾಗಿ ಬೇಯುತ್ತದೆ. ಇವಾಗ ಟೀ ಮಾಡಲಿಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೇನೆ ಇವಾಗ ಕಲ್ತಪ್ಪ ಕೂಡ ಇಲ್ಲಿ ಬೆಂದಿದೆ. ನೋಡೋಣ ಹೇಗಾಗಿದೆ ಅಂತೇಳಿ. ಬೆಂಕಿ ಎಲ್ಲ ಆರಿದೆ. ವಾವ್, ಸೂಪರ್ ಆಗಿ ಬಂದಿದೆ. ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಎದ್ದೇಳ್ತದ ನೋಡಬೇಕು. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಎಬ್ಬಿಸ್ಲಿಕ್ಕೆ ಹೇಗಾಗ್ತದೆ ಗೊತ್ತಿಲ್ಲ. ಕೆಲವೊಂದು ಚೆನ್ನಾಗಿ ಬರ್ತದೆ, ಕೆಲವೊಂದು ಸ್ವಲ್ಪ ಕಷ್ಟ ಆಗ್ತದೆ. ಇದು ಸ್ವಲ್ಪ ಕಷ್ಟ ಅಂತ ಅಂದ ನೋಡಿ. ಸಾಧಾರಣ ಚೆನ್ನಾಗಿ ಬಂತು ನೋಡಿ. ಈ ಥರ ಇದೆ ಅಡಿಭಾಗ ನೋಡಿ. ಇಲ್ಲಿ ಈವ್ನಿಂಗ್ ಟೀ ಕೂಡ ರೆಡಿ ಆಯಿತು, ತಿಂಡಿ ಕೂಡ ರೆಡಿ ಆಯಿತು. ಇನ್ನು ಟೀ ಕುಡಿತೇವೆ. ಇವಾಗ ನಾವು ಟೀ ಕುಡಿತಾ ಇದ್ದೇವೆ. ಬಿಸಿಯಾಗಿದೆ, ಬೆಲ್ಲ ಚಪ್ಪೆಯಾಗಿದೆ. ಬೆಲ್ಲ ಜಾಸ್ತಿ ಹಾಕ್ಲೇ ಇಲ್ಲ, ನಾನು ಸಕ್ಕರೆ ಹಾಕಿದ್ದು, ಬೆಲ್ಲ ಹಾಕ್ಲೇ ಇಲ್ಲ. ಜಾಸ್ತಿ ಸಿಹಿ ಬೇಡ ಅಂತೇಳಿ ಸ್ವಲ್ಪ ಸಕ್ಕರೆ ಹಾಕಿದ್ದು. ಬೇಗನೆ ಟೀ ಕುಡಿತೇವೆ. ಟೀ ಕುಡಿದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ನಮ್ದು ಒಂದು ಫಿಲ್ಟರ್ ಹಾಳಾಗಿ 1 ತಿಂಗಳಾಯಿತು. ಅದಕ್ಕೆ ಅದರ ಅಡಾಪ್ಟರ್ ಹೋಗಿತ್ತು, ಹಾಗಾಗಿ ಅದು ರಿಪೇರಿಯೂ ಆಗ್ತಿಲ್ಲ. ರಿಪೇರಿಗೆ ಕೊಟ್ಟರೆ ಇವಾಗ ಆಗ್ತಿಲ್ಲ ಅಂತ ಹೇಳ್ತಾರೆ. ತುಂಬ ಕಡೆ ಆನ್ಲೈನಲ್ಲೆಲ್ಲ ಜಾನವರು ಸರ್ಚ್ ಮಾಡಿದ್ರು, ಯಾವುದು ಸರಿಯಾದ ಸಿಗಲಿಲ್ಲ. ಆದರೆ ಮೊನ್ನೆ ಒಂದು ಅಮೆಝಾನಲ್ಲಿ ಒಂದು ಸಿಕ್ಕಿತ್ತು, ಅದನ್ನು ಆರ್ಡರ್ ಮಾಡಿದ್ರು. ಅದು ಇವತ್ತು ಬಂದಿದೆ. ಹಾಗೆ ಇವತ್ತು ಬಂದು ಫಿಲ್ಟರಿಗೆ ಫಿಕ್ಸ್ ಮಾಡಿದ್ದಾರೆ. ಇವಾಗ ಸ್ವಲ್ಪ ನೀರು ಕುಡಿಯೋಣ ಅಂತ ಅನಿಸ್ತದೆ. ಈ ಮಳೆಗಾಲದಲ್ಲಿ ಇದೆಯಲ್ಲ, ಈ ಬೋರ್ವೆಲ್ಲಿನ ನೀರು ಒಂಥರ ಕಲರ್ ಚೇಂಜ್ ಆಗಿ, ಅದೇ ರೀತಿ ಅದರ ಅಡಿಯಲ್ಲಿ ಧೂಳು ಮಂಡೆಲ್ಲ ಕೂತ್ಕೊಳ್ತದೆ. ಬಿಸಿ ಮಾಡಿದ್ರು, ಬಿಸಿ ಮಾಡೋದಂತೂ ಕುಡಿಯಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗಲೀಜಿದೆ ನೀರು. ಹಾಗೆ ಬಿಸಿ ಮಾಡಿ ಕುಡಿದಾಗ ಅಡಿಯಲ್ಲೆಲ್ಲ ಮಣ್ಣು ನಿಲ್ತಿತ್ತು. ನಮಗೆ ಈಗ 1 ತಿಂಗಳಿಂದ ಅದರ ನೀರು ಕುಡಿದು ಕುಡಿದು ಸಾಕಾಗಿ ಹೋಗಿದೆ. ನೀರು ಕುಡಿಲಿಕ್ಕೆ ಬೇಡ, ಆದರೆ ಕುಡಿಬೇಕಲ್ಲ ಅಂತೇಳಿ ಕುಡಿತಿದ್ದೆವು. ಅದು ಕೂಡ ಬಿಸಿ ಬಿಸಿ ಮಾತ್ರ ಕುಡಿಲಿಕ್ಕೆ ಆಗ್ತಿತ್ತು. ಹಾಗೆ ಇವತ್ತು ಅಡಾಪ್ಟರ್ ಬಂತು, ಬಂದು ಇವಾಗ ಚಾನವರು ಫಿಕ್ಸ್ ಮಾಡಿದ್ದಾರೆ. ಇವತ್ತು ಸ್ವಲ್ಪ ನಮಗೆ ನೀರು ಕುಡಿಯೋಣ ಅಂತ ಅನಿಸ್ತದೆ. ಹಾಗೆ ಒಂದು ಸಣ್ಣ ಅಡಾಪ್ಟರ್ನಿಂದ ನಮಗೆ 1.5 ತಿಂಗಳಾಯಿತು ಸರಿಯಾದ ನೀರು ಕುಡಿಲಿಕ್ಕೆ ಆಗದೆ. ಹಾಗೆ ಇವತ್ತು ನಮಗೆ ಖುಷಿಯಾಯಿತು, ಫ್ರೆಶ್ ಕ್ಲೀನ್ ನೀರು ಕುಡಿಲಿಕ್ಕೆ ಆಗ್ತದೆ ನೋಡಿ. ಇವತ್ತು ಕ್ಲೀನ್ ಆದ ನೀರು ಫಿಲ್ಟರಲ್ಲಿ ತುಂಬಿಸಿಟ್ಟಿದ್ದೇವೆ ನೋಡಿ. ಇದು ಒಂದು ಸಣ್ಣ ಅಡಾಪ್ಟರ್ ಹಾಳಾಗಿತ್ತು, ಹಾಗೆ ಇವತ್ತು ಕ್ಲಿಯರ್ ಆಯಿತು. ನೀರು ಒಂದು ಕುಡಿಯೋಣ ಅಂತ ಅನಿಸ್ತದೆ ಇವತ್ತು. ಇವಾಗ ಮನ್ವಿತ ಕೂಡ ಕಾಲೇಜಿಂದ ಬಂದಳು, ನಮ್ಮದು ಟೀ ಕುಡಿದಾಯಿತು. ಅವಳು ಇವಾಗ ಕಾಲ್ತಪ್ಪ ತಿಂತಾ ಇದ್ದಾಳೆ. ಹಾಗೇನೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ. ಬಾಯ್. ಜಾನವರು ಸುಡುಮಣ್ಣನ್ನು ತುಂಬಿಸ್ತಾ ಇದ್ದಾರೆ ಹುಲ್ಲಿಗೆ ಹಾಕ್ಲಿಕ್ಕೆ. ನೋಡಿ ಈ ಹುಲ್ಲಿಗೆ ಸುಡುಮಣ್ಣನ್ನು ಹಾಕೋದು. ಜಾನ್ ಎಲ್ಲಿ ಹೋಗ್ತಾರೆ ಅಲ್ಲಿ ನಾನು ಅವರ ಹಿಂದೆ ಹೋಗೋದು ವಿಡಿಯೋ ಮಾಡಲಿಕ್ಕೆ ಅಲ್ವಾ. ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಬರೋದು, ಮತ್ತೆ ಸ್ವಲ್ಪ ಹೆಲ್ಪ್ ಮಾಡೋದು ಅವರಿಗೆ ಅಳಿಲು ಸೇವೆ. ಹಾಗೆ ಜಾನ್ ಅವರ ಜೊತೆಗೆ ಸ್ವಲ್ಪ ಅಳಿಲು ಸೇವೆ ಮಾಡೋದು ಸ್ವಲ್ಪ ಅವರಿಗೆ ಹೆಲ್ಪ್ ಆಗ್ತದಲ್ವಾ. ಹಾಗೆ ನೋಡಿ, ಇನ್ನೂ ಕೂಡ ತುಂಬಾ ಸುಡುಮಣ್ಣಿದೆ ಅಲ್ಲಿ. ಫುಲ್ಲು ಹುಲ್ಲಿಗೆ ಈ ಸುಡುಮಣ್ಣನ್ನು ಹಾಕ್ಲಿಕ್ಕುಂಟು. ನೀರು ಹಾಕಿ ಅದರ ಮೇಲೆ ಮತ್ತೆ ಸುಡುಮಣ್ಣನ್ನು ಹಾಕಿಬಿಡೋದು. ಇಲ್ಲದ್ರೆ ನಮಗೆ ಇವಾಗ ಸಗಣಿ ಕೂಡ ವೇಸ್ಟ್ ಆಗ್ತದೆ, ತೋಟಕ್ಕೆ ಕೊಂಡೋಗಿ ಹಾಕುವಾಗಿಲ್ಲ, ಎಲ್ಲ ನೀರಾಗಿ ಹೋಗ್ತದಲ್ವಾ. ಹಾಗಾಗಿ ಅಲ್ಲಿ ಇಷ್ಟು ದೂರ ಕೊಂಡೋಗಿ ಹಾಕೋದು ಬೇಡ ಅಂತೇಳಿ ಇಲ್ಲೇ ಹುಲ್ಲಿಗೆ ಹಾಕ್ತಾರೆ ಡೈಲಿ ಸ್ವಲ್ಪ ಸ್ವಲ್ಪ.
ಜೋನ್ ಅವರಲ್ಲಿ ಹುಲ್ಲಿಗೆ ಸುಡುಮಣ್ಣನ್ನು ಹಾಕ್ತಾ ಇದ್ದಾರೆ. ನಾನಿಲ್ಲಿ ಕರುವನ್ನು ಇವಾಗ ಹಾಲು ತಿನ್ನಲಿಕ್ಕೆ ಬಿಡ್ತೇನೆ. ಕತ್ಲಾಗ್ತಾ ಬಂತಲ್ವ, ಅದಕ್ಕೆ ಹಸಿವಾಗ್ತದಲ್ವಾ. ಹೇಳು 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 ಹೇಳು, ಗೊತ್ತಾಯಿತು ಹೇಳು ಅಂತ ಹೇಳುವಾಗ ಹೇಳು.